ಕೇವಲ 9 ತಿಂಗಳಿಗೆ ಜಾಜಿ ಗರ್ಭದಿಂದ ಹೊರಬರುವ ಶ್ರೀ ಚಕ್ರ ಸ್ವರೂಪಿ ಮಗು ನನ್ನ ಮೊಮ್ಮಗು ಆಗುತ್ತೆ, ನನ್ನ ಸ್ವತ್ತಾಗುತ್ತೆ. ಮಗನ ಕಳೆ ಬಂತು. ನೀವೆಲ್ಲಿದ್ರಿ? ನಿಮ್ಮ ಧ್ವನಿ ಮಾತ್ರ ಕೇಳ್ತಿತ್ತು, ನೀವು ಮಾತ್ರ ಕಾಣ್ತಾನೇ ಇರಲಿಲ್ಲ. ನಾನು ನಿನ್ನ ಹತ್ರನೇ ಇದ್ದೆ ಬಂಗಾರಿ, ಆದ್ರೆ ನಿನಗೆ ಕಾಣಿಸ್ತಿರಲಿಲ್ಲ ಅಷ್ಟೇ. ಹೌದಾ? ಸರಿ, ಈಗೇನು ಮಾಡಬೇಕು ನಾನು? ಜಾಜಿ ಗಂಡನಾಗಬೇಕಾದವನು ನೀನು. ನೀನೀಗ ಅವಳ ಮನೆಗೆ ಹೋಗಬೇಕು. ಅಲ್ಲಿಗೆ ಹೋಗಿ ಚಂದ್ರಧರನ್ ಜೊತೆ ಆಗ್ತಿರೋ ಮದುವೆನ ತಪ್ಪಿಸಿ ನೀನು ಅವಳನ್ನ ವರಿಸಬೇಕು. ನೀನು ಮತ್ತೆ ಅವಳು ಒಂದಾಗಬೇಕಾದ್ದು ದೈವ ಸಂಕಲ್ಪ. ಆದ್ರೆ ನನ್ನ ಅವಳ ಮದುವೆಗೆ ಯಾರು ಒಪ್ಪಲ್ಲ. ಅಲ್ಲಿ ಅಮ್ಮನವರ ಅಪ್ಪಣೆಗಿಂತ ಒಪ್ಪಗೆಬೇಕಾ ನಿಮಗೆ? ಹೋಗು, ಮುಂದಿನ ಕಾರ್ಯ ನಿನಗೆ ಗೊತ್ತಾಗುತ್ತೆ. ಆದ್ರೆ ನನ್ನ ಯಾರು ಅಲ್ಲಿ ಒಳಗೆ ಸೇರಿಸೋದಿಲ್ಲ. ಯಾಕೆಂದ್ರೆ ಈಗಾಗಲೇ ನಾನು ಕೂಡ ಗಲಾಟೆ ಮಾಡಿ ಆಚೆ ದಬ್ಸ್ಕೊ ಬಂದಿದ್ದೀನಿ. ನಿನ್ನ ಜಾಜಿನ ನೀನು ಪಡೆಯೋದಕ್ಕೋಸ್ಕರ ಯಾರು ಒಪ್ಪಿಗೆಗೂ ಕಾಯ್ತಾ ಕೂರಬೇಕಾಗಿಲ್ಲ ಬಂಗಾರಿ. ನಿನ್ನ ಕೆಲಸನ ನೀನು ಪೂರ್ಣಗೊಳಿಸಬೇಕಾದ್ರೆ ಅದೆಂಥ ಕಷ್ಟ ಬಂದರೂ ಭೇದಿಸ್ಕೊಂಡು ಮುನ್ನುಗ್ತಾ ಹೋಗಬೇಕು. ಈಗ ಜಾಜಿ ಸಂಕಷ್ಟದಲ್ಲಿದ್ದಾಳೆ. ಅವಳನ್ನ ವಿರೂಪಾಕ್ಷ ಶಾಸ್ತ್ರಿಗಳ ಕಪಿಮುಷ್ಟಿಯಿಂದ ಕಾಪಾಡೋದು ನಿನ್ನ ಕರ್ತವ್ಯ.
यजामहे सुगंधं पुष्टिवर्धनं पूर्वामुखमिव बन्धनात् मृत्योमुक्षीयमामृता। शिक्षकं शिष्टरक्षकं सुरसुपूजितं असुरमर्दनं राक्षससंहारम् ಸಿದ್ದೇಶ್ವರ ಕಡಕಿ ಯಾರು ನೀನು? ನನ್ನ ಹೆಸರು ನಿನಗೆ ಹೇಗೆ ಗೊತ್ತು? ನಾನು ಶ್ರೀಮತಿ, ಈ ದೇವಸ್ಥಾನದಲ್ಲಿ ಹಣತೆ ಮಾರ್ತೀನಿ। ನಾನು ನಿಮ್ಮನ್ನ ತುಂಬಾ ಸಲ ಭೇಟಿಯಾಗಿದ್ದೀನಿ, ನೆನಪಿಲ್ವಾ? ಇರ್ಲಿ ಬಿಡಿ, ಪರವಾಗಿಲ್ಲ, ಅಮ್ಮನವ್ರನ್ನ ಕರೀತಾ ಇದ್ದೀರಾ, ಏನಾಗ್ಬೇಕಾಗಿತ್ತು? ಅನ್ಯಾಯ ನಡೀತಾ ಇದೆ, ಅದನ್ನ ತಡಿ ಅಂತ ಈ ತಾಯಿ ಹತ್ರ ಮೊರೆ ಇಡ್ತಾ ಇದ್ದೀನಿ। ನೀವು ನಿಶ್ಚಿಂತೆಯಾಗಿರಿ ಕಾಲರುದ್ರ ಸಿದ್ದೇಶ್ವರ ಕಡಕಿ, ಆ ತಾಯಿ ನಿಮ್ಮ ಕೋರಿಕೆಯನ್ನ ನೆರವೇರಿಸ್ತಾಳೆ, ಅನ್ಯಾಯನ ತಡೀತಾಳೆ। ಅಂದ್ರೆ ಈ ಮದುವೆ ನಿಲ್ಲತ? ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಕಾಲರುದ್ರ ಸಿದ್ದೇಶ್ವರ ಕಡಕಿ, ಯಾರ್ಯಾರಿಗೆ ಏನು ದಕ್ಕಬೇಕೋ ಅದೇ ಅವರಿಗೆ ದಕ್ಕತ್ತೆ। ಅವ್ರದಲ್ಲದೇ ಇರೋದು ಎಷ್ಟೇ ಪ್ರಯತ್ನ ಪಟ್ಟರೂ ನೀರಿನಲ್ಲಿ ಹೋಮ ಮಾಡ್ದಂಗೆ ದಕ್ಕೋದಿಲ್ಲ। ಆಹಾರ ಹಾಕು, ಆಗ್ಲಿಂದ ಪುರೋಹಿತರು ಹೇಳ್ತಾ ಇದ್ದಾರೆ। ಹಾಕಿ ಜಾಜಿ, ಆಹಾರ ಹಾಕು।